ನಮಸ್ತೆ. ವಾಸವಿ ಸಾಹಿತ್ಯ ಕಲಾವಿದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಸರಣಿ ವಾಚನ ಕಾರ್ಯಕ್ರಮದಲ್ಲಿ ಓದ್ತಿರುವ ಪುಸ್ತಕ ಸಣ್ಣ ಕಥೆಗಳು, ಮಾಸ್ತಿಯವರ ಸಣ್ಣ ಕಥೆಗಳು. 182ನೇ ಕಾರ್ಯಕ್ರಮ. ಓದ್ತಿರುವ ಕತೆ 15ನೇ ಕತೆ, ಕಾಮನ ಹಬ್ಬದ ಒಂದು ಕತೆ. ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಕಾಮನ ಹಬ್ಬದ ದಿನ ಬಂದರೆ ನಮಗೆ ನಮ್ಮೂರ ಸಾವಿತ್ರಮ್ಮನವರ ಕತೆ ಜ್ಞಾಪಕಕ್ಕೆ ಬರುತ್ತದೆ. ಈ ಹಬ್ಬ ಎಂದರೆ ಹಿಂದೆ ನಮ್ಮೂರಲ್ಲಿ ಮಹಾ ವಿಜೃಂಭಣೆ. ಕಾಮನ ಹಬ್ಬದ ವಿಜೃಂಭಣೆ ಯಾವುದರಲ್ಲಿ ಎಂದು ಹೇಳಬೇಕಾದಿಲ್ಲ. ಎಂದರೆ ಮಲೆನಾಡಿನ ಈ ಹಬ್ಬವನ್ನು ಏನೋ ಕೊಚ್ಚು ಕೊಚ್ಚಿಯಾಗಿ ಮಾಡುತ್ತಾರಂತೆ, ಅದರಂತೆ ಎಂದು ತಿಳಿಯಬಾರದು. ನಮ್ಮ ಕಡೆಗೆ ಅದೆಲ್ಲ ಇಲ್ಲ. ನಮ್ಮ ವಿಜೃಂಭಣೆ ಯಾವುದರಲ್ಲಿ ಎಂದರೆ ಎಲ್ಲರ ಮನೆಯ ಮುಂದೆಯೂ ತಪ್ಪದೆ ಬಾಯಿ ಬಿಡಿದುಕೊಳ್ಳುವುದು, ಎಲ್ಲರಿಂದಲೂ ಸೌದೆ ವಸೂಲು ಮಾಡಿಕೊಂಡು ಬರುವುದು, ಹಳೆ ಪೊರಕೆ ಮೊರ ಮಕ್ಕರಿ ಚಾಪೆ ಎಲ್ಲವನ್ನು ಸೇರಿಸಿ ಎರಡಾಳೆತ್ತರ ರಾಶಿ ಒಟ್ಟು ಮಾಡುವುದು, ರಾತ್ರಿ ಚೆನ್ನಾಗಿ ಬಾಯಿ ಬಡಿದುಕೊಂಡು ಅದಕ್ಕೆ ಬೆಂಕಿ ಹಚ್ಚುವುದು. ಇದರಲ್ಲಿ ಹೆಚ್ಚಿಗೆ ಈಚೆಗೆ ಇದೆಲ್ಲ ಸ್ವಲ್ಪ ಕಡಿಮೆಯಾಗಿದೆ. ಚೆನ್ನಾಗಿ ಗಂಟಲೆತ್ತಿ ಕೂಗಿ ಪರಪರನೆ ಬಾಯಿಗೆ ಕೈಗೆ ಜಗಳ ಮಾಡುವುದಕ್ಕೂ ಹಿಂದೆಗೆದರೆ ಕಾಮನ ಹಬ್ಬ ಮಾಡುವುದು ಹೇಗೆ? ಸೌದೆಯ ಬೆಲೆಯೂ ಏರಿ ಹೋಯಿತು. ಎಂಥ ಯಾರು ಸೌದೆ ಕೊಡದೆ ಬಿಟ್ಟರೆ ಕಾಮನನ್ನು ಸುಡುವುದು ಹೇಗೆ? ಹಿಂದೆ ನಮಗೆ ಇಂಥ ಸಂಕೋಚ ಕಾರ್ಪಣ್ಯಗಳು ಇರಲಿಲ್ಲ. ಸಾಲದ್ದಕ್ಕೆ ನಾವು ಹಬ್ಬ ಮಾಡುತ್ತಿದ್ದಾಗ ಸಾವಿತ್ರಮ್ಮನವರವರ ವ್ರತ ನಡೆಸುತ್ತಿದ್ದರು. ಹಾಗೆ ಅದು ಒಂದು ವಿಶೇಷ. ಹಬ್ಬದ ಮಾರನೆಯ ದಿನ ನಾವು ಸಾವಿತ್ರಮ್ಮನವರ ಮೇಲೆ ಕಾಮನ ಬೂದಿ ಸುರಿಸಿ ಅವರ ಸುತ್ತ ಸುತ್ತಿ ಬಾಯಿ ಬಡಿದುಕೊಂಡು ಕೂಗಾಡುತ್ತಿದ್ದೆವು. ಚುರುಪು ಹಂಚಿಕೊಂಡು ವಸಂತ ಹುಯ್ದುಕೊಂಡು ಸ್ನಾನಕ್ಕೆ ಹೊರಡುವುದು. ಆಮೇಲೆ ನಾನು ಕೊನೆಯ ಸಲ ಕಾಮನ ಹಬ್ಬದ ಗಲಭೆಯಲ್ಲಿ ಸೇರಿದ್ದಾಗ ಸಾವಿತ್ರಮ್ಮನ ವ್ರತವು ಕೊನೆಯಾಯಿತು. ಅವರ ಆ ವ್ರತದ ವಿಚಾರವನ್ನೇ ನಾನು ಈಗ ನಿಮಗೆ ಹೇಳಬೇಕೆಂದಿರುವುದು. ಕಾಮನ ಹಬ್ಬದ ವಿಷಯದಲ್ಲಿ ನಮ್ಮ ಕಡೆಯ ಜನಕ್ಕೆ ಒಂದು ಕುರುಡು ನಂಬಿಕೆ. ಬೂದಿ ಕಲಿಸುವ ದಿನ ವಿಧವೆ ಯಾರಾದರೂ ಬಂದು ಮೇಲೆ ಬೂದಿ ಸುರಿಸಿಕೊಂಡು ಹುಡುಗರು ತಮ್ಮ ಸುತ್ತ ಬಾಯಿ ಬಿಡಿದುಕೊಳ್ಳುವುದಕ್ಕೆ ಸಮ್ಮತಿಸಿದರೆ ಅಂತ ಆಕೆಗೆ ಮುಂದಿನ ಜನ್ಮದಲ್ಲಿ ಹೋದ ಗಂಡನೊಂದಿಗೆ ಸಂಸಾರ ಸುಖ ಲಭಿಸುವುದಂತೆ, ಆ ಜನ್ಮದಲ್ಲಿಯೂ ಸುಮಂಗಲಿಯ ಸಾವಂತೆ. ಜನರಿಗೆ ಈ ನಂಬಿಕೆ ಇರುವುದಾದರೂ ಯಾವ ವಿಧವಿಯೂ ಹೀಗೆ ಮಾಡಿಸಿಕೊಳ್ಳುವುದನ್ನು ನಾನು ನೋಡಿರಲಿಲ್ಲ. ನನಗೆ ತಿಳಿದ ಹಾಗೆ ಈ ವ್ರತಕ್ಕೆ ಒಪ್ಪಿದವರು ಸಾವಿತ್ರಮ್ಮನವರು ಒಬ್ಬರೇ. ಅವರು ಈ ವ್ರತವನ್ನು ಆರಂಭಿಸಿದಾಗ ನಾನು ಸುಮಾರು 5 ವರ್ಷದ ಹುಡುಗ. ಆಮೇಲೆ ಬೂದಿ ಕಲಿಸುವ ವರ್ಷ ವರ್ಷವೂ ಬಂದು ಅವರು ಈ ವ್ರತವನ್ನು ನಡೆಸುವರು. ಅವರು ವ್ರತ ಹಿಡಿದ ಮೊದಲ ವರ್ಷ ಬೂದಿ ಹಾಕಿ ಎಂದಾಗ ಹುಡುಗರು 1 ಮೊರ ಬೂದಿಯನ್ನು ಅವರ ಮೇಲೆ ಸುರಿದರಂತೆ. ಎಷ್ಟಾದರೂ ಹುಡುಗು ಹುಡುಗೆ, ಆಟದ ಮೇಲೆ ಕಣ್ಣಿರುವಂತೆ ಸರಿ ತಪ್ಪು ಎನ್ನುವುದರ ಮೇಲೆ ಇರುವುದಿಲ್ಲ. ಅಲ್ಲದೆ ಸಾವಿತ್ರಮ್ಮನವರು ಏಕೆ ಹಾಗೆ ಮಾಡಿಸಿಕೊಂಡರು ಎಂದು ಹುಡುಗರಿಗೆ ಆಗ ತಿಳಿಯದು. 2ನೇ ವರ್ಷದ ಬೆಳಿಗ್ಗೆ ತಿಳಿದಿತ್ತು. ಆಗ ಅವರು ಅಷ್ಟು ಚೇಷ್ಟೆ ಮಾಡಲಿಲ್ಲ. ಮೇಲೆ ಒಂದು ಚಿಟಿಕೆ ಬೂದಿ ಹಾಕಿ ಒಂದ್ಸಲ ಬಾಯಿ ಬಿಡಿದುಕೊಂಡು ನಡೀರಿ ಎಂದರು. ಸಾವಿತ್ರಮ್ಮನವರು ಅದು ಸಾಲದು ಎಂದರಂತೆ. ಲಂಗಾಣ ಭೀಮನ ಅಣ್ಣ ಶ್ಯಾಮ, ಇದೇನಮ್ಮ ನಿಮಗಿಷ್ಟು ಆಶೆ? ನಾವೇನು ಸಂಗೀತಗಾರರೇ? ಹಾಡುತ್ತೇವೆಯೇ? ಬಾಯಿ ಬಡಿದುಕೊಳ್ಳುವುದನ್ನು ಕೇಳುವುದಕ್ಕೆ ಇಷ್ಟು ಆಶೆಯೇ? ನಡೀರಿ ಎಂದ. ಸಾವಿತ್ರಮ್ಮನವರು, ಅಪ್ಪಾ, ಒಳ್ಳೆ ಮಾತಾಡು ಎಂದರೆ ಹಾಗೆ ಎನ್ನಬೇಕು. ಕೆಟ್ಟದ್ದು ಮಾಡುವುದಕ್ಕೂ ಕಾರ್ಪಣ್ಯವೇ ಎಂದರಂತೆ. ಶ್ಯಾಮ, ಯಾವುದಕ್ಕೂ ಅಧಿಕಾರ ಬೇಡವೇ. ಪಕ್ಕ ಹೆಣ ಬಂದರೆ ಬೇಕಾದಷ್ಟು ಬಾಯಿ ಬಡಿದುಕೊಂಡೆವು. ಹೆಣಕ್ಕೆ ಮಾಡುವ ಮರ್ಯಾದೆ ಬದುಕಿದವರಿಗೆ ಎಷ್ಟು ಅಂತ ಮಾಡೋಕ್ಕಾಗುತ್ತೆ ಅಂದ. ಸಾವಿತ್ರಮ್ಮನವರು, ಅಪ್ಪ, ಸತ್ತ ಹೆಣಕ್ಕಿಂತ ಬದುಕಿದ ಹೆಣಕ್ಕೆ ಈ ಮರ್ಯಾದೆ ಹೆಚ್ಚು ಮಾಡಬೇಕು. ನಾನು ಬದುಕಿದ ಹೆಣ, ಜೀವ ಶವ ಅಪ್ಪ ಎಂದರಂತೆ. ಹುಡುಗರು ಕೊನೆಗೆ 3 ಹಿಡಿ ಬೂದಿ ಹಾಕಿ 3 ಸಾರಿ ಸುತ್ತಿ ಬಾಯಿ ಬಿಡಿದುಕೊಂಡರು. ಹೀಗೆ 2-3 ವರ್ಷದಲ್ಲಿ ವೃತ್ತದ ಹೆಜ್ಜೆ ಹೆಜ್ಜೆಯು ಮಾಮೂಲಿನಂತೆ ನಿರ್ಧಾರವಾಯಿತು. ಸಾವಿತ್ರಮ್ಮನವರು ಬಂದು ಕುಳಿತ ಉಡನೆ ನಮ್ಮಲ್ಲೇ 3 ಕೈಯಲ್ಲಿ 1 ಹಿಡಿ ಬೂದಿಯನ್ನು ಹಿಡಿದುಕೊಂಡು ಬಂದು ಬಾಯಿ ಬಿಡಿದುಕೊಂಡು ಅವರ ಮೇಲೆ ಹಾಕಿ ಎಲ್ಲರೂ 1 ಸಲ ಅವರ ಸುತ್ತು ಸುತ್ತುವುದು. ಇದಿಷ್ಟಕ್ಕೆ ಹೆಚ್ಚಾಗಿ 1ಇಷ್ಟನ್ನು ಮಾಡುತ್ತಿರಲಿಲ್ಲ. ಹುಡುಗರಾದರೇನು, ಹೆಣ್ಣು ಹೆತ್ತ ಮಕ್ಕಳಲ್ಲವೇ? ಹೀಗೆ ಮಾಡಬೇಕಾದರೆ ಕೆಲವರ ಕಣ್ಣಲ್ಲಿ ನೀರು ಬರುವುದು. ಎಲ್ಲ ಆದ ಮೇಲೆ ಸಾವಿತ್ರಮ್ಮನವರು ಹೋಗಿ ಕೆರೆಯಲ್ಲಿ ಸ್ನಾನ ಮಾಡಿ ಹಿಂದಕ್ಕೆ ಬರುವರು. ಇದು ಇನ್ನೆಲ್ಲಿಯೂ ನಡೆಯದೇ ಇದ್ದದರಿಂದ ನಮ್ಮೂರಿನ ಕಾಮನ ಹಬ್ಬಕ್ಕೆ ನಮ್ಮ ಕಡೆ ಹಾಗೆ ಹೆಚ್ಚು ಗೌರವ ಉಂಟಾಗಿತ್ತು. ಸಾವಿತ್ರಮ್ಮನವರು ಈ ವ್ರತವನ್ನು ಏಕೆ ಕೈಗೊಂಡರೆಂಬುದು ಎಂದು ತಿಳಿಯುವುದಕ್ಕೆ ಪೂರ್ವದ ಚರಿತ್ರೆಯನ್ನು ನಾನು ನಿಮಗೆ ಹೇಳಬೇಕು. ಸಾವಿತ್ರಮ್ಮ ಅವರ ತಂದೆ ತಾಯಿಗಳಿಗೆ ಒಬ್ಬಳೇ ಮಗಳಂತೆ, ಬಹಳ ಬಡವರಾಗಿದ್ದರು. ಮಗಳನ್ನು ನಮ್ಮೂರಿನಲ್ಲಿಯೇ ಸಂಬಂಧದ ಒಬ್ಬರಿಗೆ ಮದುವೆ ಮಾಡಿಕೊಟ್ಟರು. ಸಾವಿತ್ರಮ್ಮನ ಮಾವ ನರಸಿಂಹಶಾಸ್ತ್ರಿಗಳು, ಗಂಡನ ಹೆಸರು ಶೀನಿ. ಮದುವೆ ಆದಾಗ ಹುಡುಗ ಹುಡುಗಿಯರಿಗೆ ಕೇವಲ ಚಿಕ್ಕ ವಯಸ್ಸು. ಸಾವಿತ್ರಮ್ಮನು ಶೀನಿಯು ಮಕ್ಕಳಂದಿನಿಂದ ಜೊತೆಯಾಗಿ ಇದ್ದವರು. ಶೀನಿಯ ಶಾಸ್ತ್ರೀಯವಾದ ಹೆಸರು ಶ್ರೀನಿವಾಸ ಶಾಸ್ತ್ರಿ, ಆದರೆ ಅವನನ್ನು ಊರೆಲ್ಲ ಶೀನಿ ಎಂದು ಕರೆಯುವುದು. ಸಾವಿತ್ರಮ್ಮನು ಶೀನಿ ಎಂದು ಕರೆಯುತ್ತಿದ್ದಳಂತೆ. ಮದುವೆಯಾದ ಮೇಲೆ ಅವಳು ಅವನನ್ನು ಶೀನಿ ಎಂದೇ ಕರೆಯುತ್ತಿದ್ದಳು. ಅವನು ಅವಳನ್ನು ಸಾತಿ ಎಂದು ಕರೆಯುವನು. ಆಗ ಊರಿನವರಿಗಿದೆಲ್ಲ ಪರಿಹಾಸ್ಯ.
ಚೀನಿಗೆ ನಾಲ್ಕು ಅಣ್ಣಂದಿರು. ಅವರ ತಂದೆ ನರಸಿಂಹಶಾಸ್ತ್ರಿಗಳಾಗಿ ತಕ್ಕ ಮಟ್ಟಿಗೆ ಮುದುಕರಾಗಿದ್ದರು. ಚೀನಿ ಹಳ್ಳಿಯಲ್ಲೇ ಬೆಳೆದ ಹುಡುಗ, ಓದು ಬರಹ ಕಡಿಮೆ, ಮಾಡುವುದಕ್ಕೆ ಕೆಲಸವಿಲ್ಲ. ಬಾಲ್ಯದಿಂದಲೂ ಸ್ವಭಾವವಾಗಿಯೂ ಸ್ವಲ್ಪ ತುಂಟನಾಗಿದ್ದನು. ತುಂಟ ಅಂದರೆ ಮತ್ತೇನೂ ಇಲ್ಲ. ಯಾರ ಮನೆಯ ದಾಳಿಂಬೆ ಮರದಲ್ಲಿ ಹಣ್ಣು ಬಿಟ್ಟರೂ ಅವರಿಗೆ ತಿಳಿದೋ ತಿಳಿಯದೆಯೋ ಮೊದಲ ಹಣ್ಣನ್ನು ಈತ ಸಂಗ್ರಹಿಸುತ್ತಿದ್ದನು. ಊರಿನಲ್ಲಿ ವರ್ಷ ವರ್ಷವೂ ಮೊದಲ ಮಾವಿನ ಹಣ್ಣು ತಿನ್ನುವವನು ಶೀನಿ. ಅವನು ದೊಡ್ಡ ಹುಡುಗನಾದ ಮೇಲೆ ಊರಿನಲ್ಲಿ ಮೊದಲ ಮಾವಿನಕಾಯಿ ಉಪ್ಪಿನಕಾಯಿ ಹಾಕುವುದು ನರಸಿಂಹಶಾಸ್ತ್ರಿಗಳ ಮನೆಯಲ್ಲಿ. ಅದು ಶೀನಿ ತಂದ ಕಾಯಿ. ನೆಲ್ಲಿಕಾಯಿ, ಆಮ್ಟೆಕಾಯಿ, ಮಾಗಳದ ಬೇರು ಎಲ್ಲ ಅಷ್ಟೇ. ಶೀನಿ ಇಂಥ ಕೆಲಸಕ್ಕೆ ಹೊರಟಾಗ ಉಪ್ಪಿನಕಾಯಿ ಹಾಕುವ ದಿನ ಬಂತೆಂದು ಎಲ್ಲರಿಗೂ ಜ್ಞಾಪಕ. ಬೇಕಾದವರು ಅವನ ಜೊತೆಗೆ ಹೋಗುವರು. ಅವನು ಅವರಿಗೆ ಅಷ್ಟು ಕಾಯಿ ಸರಿ ಮಾಡಿಕೊಡುವನು. ದೇವಸ್ಥಾನದಲ್ಲಿ ಉತ್ಸವದ ದಿನಗಳಲ್ಲಿ ಗಂಟೆ ಬಾರಿಸುವುದು, ಕೂಗಾಡುವುದು ಈ ಕೆಲಸ ಶೀನಿದು. ಅದಕ್ಕೆ ಅವನನ್ನು ಯಾರೂ ನೇಮಿಸಿರಲಿಲ್ಲ. ಅವನೇ ಅದನ್ನು ಕೈಗೊಂಡು ದಿನವೂ ಅರ್ಚಕರಿಂದ ಇದಕ್ಕಾಗಿ ಎರಡು ಕಾಯಿಗಳು ವಸೂಲು ಮಾಡುವನು. ಊರಿನಲ್ಲಿ ಯಾವ ಜಗಳ ನಡೆದರೂ ಅಲ್ಲಿ ಶೀನಿ ಇರಲೇಬೇಕು. ಇಲ್ಲ ಜಗಳ ಮಾಡುತ್ತಿರಬೇಕು, ಇಲ್ಲ ಜಗಳ ಬಿಡಿಸುತ್ತಿರಬೇಕು. ಮದುವೆಯಾದ ಮೇಲೆ ಹುಡುಗತನ ಬಿಡುವನೆಂದು ಮನೆಯವರು ಅಂದುಕೊಂಡಿದ್ದರು. ಆಗಲೂ ಅದು ಬಿಡಲಿಲ್ಲ. ಇಷ್ಟ ಬಂದಂತೆ ಬೆಳೆದು ಹುಡುಗ ಒಳ್ಳೆ ಪುಷ್ಟಿಯಾಗಿ ತುಂಬಿ ಗಟ್ಟಿಯಾಗಿದ್ದನು. ಒಂದು ಸಲ ಇವನು ಜಗಳ ಬಿಡಿಸುವುದಕ್ಕೆ ಹೋಗಿ ಯಾರೋ ಕಡುಗೂಲಿನಿಂದ ಹೊಡೆದು ಇವನ ಮುಖದ ಮೇಲೆ ಹುಬ್ಬುಗಳ ನಡುವೆ ಒಂದು ಗಾಯವಾಗಿತ್ತು. ಸಾವಿತ್ರಮ್ಮನಿಗೆ ಶೀನಿಗೆ ಮದುವೆಯಾಗಿ 2 ವರ್ಷದ ಮೇಲೆ ಅವಳ ತಂದೆ ತಾಯಿ ಇಬ್ಬರು ಯಾವುದೋ ಒಂದು ರೀತಿಯ ಜ್ವರದಿಂದ ತೀರಿ ಹೋದರು. ಸಾವಿತ್ರಮ್ಮ ಬಂದು ಮಾವನ ಮನೆಯಲ್ಲಿ ನಿಂತಳು. ತಂದೆಯ ಕಡೆಯಿಂದ ಅವಳಿಗಿದ್ದದ್ದು ಅವರಿಗಿದ್ದ ಒಂದು ಹಳೆಯ ಮನೆ ಮಾತ್ರ. ಹುಡುಗಿ ಮಾವನ ಮನೆಯಲ್ಲಿಯೇ ದೊಡ್ಡವಳಾದಳು. ಆಮೇಲೆ 2 ವರ್ಷವಾದರೂ ನಿಷೇಕ ಪ್ರಸ್ಥ ನಡೆಯಲಿಲ್ಲ. ಮಾವನ ಮನೆಯವರು ಅಷ್ಟೇನು ಐಶ್ವರ್ಯವಂತರಲ್ಲ. ಒಂದು ಮದುವೆ, ಒಂದು ಪ್ರಸ್ಥ, ಒಂದು ಚೌಲ, ಒಂದು ಉಪನಯನ, ಹೀಗೆ 4-5 ಸಂದರ್ಭ ಸೇರುವಂತೆ ಕಾಲ ನೋಡಿಕೊಂಡು ಇಂಥ ಪ್ರಸ್ಥ ನಡೆಸಬೇಕು. ಇದರಿಂದ ಅದು ಸಾವಕಾಶವಾಯಿತು. ಹೀಗಿರುವಲ್ಲಿ ಶಿವಗಂಗೆಯ ಸ್ವಾಮಿಗಳು ದೇಶಾಟನಕ್ಕೆ ಹೊರಟು ಹೊಳೆ ನರಸೀಪುರಕ್ಕೆ ದಯ ಮಾಡಿಸಿದರು. ನಮ್ಮೂರಿಂದ ಜನಸ್ವಾಮಿಗಳ ದರ್ಶನಕ್ಕೆಂದು ಹೊಳೆ ನರಸೀಪುರಕ್ಕೆ ಹೋದರು. ನರಸಿಂಹಶಾಸ್ತ್ರಿಗಳವರ ಸಂಸಾರವೂ ಒಂದು ದಿನ ಅಲ್ಲಿಗೆ ಹೋಗಿತ್ತು. ಶೀನಿ ಹೋಗಿ ಮಠದ ಗುಂಪಿನಲ್ಲಿ ಸೇರಿದ, ಸ್ವಾಮಿಗಳ ಶುಶ್ರೂಷೆ ಮಾಡಿದ. 3 ದಿನದ ಮೇಲೆ ಗುರುಗಳು ಮುಂದಕ್ಕೆ ಹೊರಟಾಗ ಅವರೊಂದಿಗೆ ಹೊರಟ. ತಂದೆ ತಾಯಿಗಳು, ಎಷ್ಟು ದೂರ ಹೋಗುತ್ತೀಯಪ್ಪ ಎಂದು ಕೇಳಿದರು. 7-8 ದಿನ ಸ್ವಾಮಿಗಳ ಜೊತೆಗಿದ್ದು ಬರುತ್ತೇನೆ ಎಂದು ಶೀನಿ ಉತ್ತರ ಹೇಳಿದ. ಆತಮ್ಮನಿಗೆ ಗಂಡನೆಂದರೆ ಪಂಚಪ್ರಾಣ. ಅವಳಿಗೆ ತನ್ನದೆನ್ನುವುದು ಇನ್ನು ಯಾವುದೂ ಇಲ್ಲದೆ ಹೋಗಿತ್ತು. ಗಂಡನೊಬ್ಬನೇ ತನ್ನ ವಸ್ತು. ಮಾವ, ಅತ್ತೆ ಎಲ್ಲ ಗಂಡನಿಂದ ನೆಂಟರು. 10 ವರ್ಷದ ಹುಡುಗಿ ಮಾವನ ಮನೆಗೆ ಬಂದು 5 ವರ್ಷ ಸಾದ ಅವನನ್ನೇ ನೋಡುತ್ತಾ ಅವನ ಮನೆಯಲ್ಲಿ ಇಲ್ಲದಾಗಲೆಲ್ಲ ಅವನನ್ನು ನೆನೆಯುವುದೇ ಅವಳಿಗೆ ವಾಡಿಕೆಯಾಗಿ ಹೋಗಿತ್ತು. ಹೊಳೆ ನರಸೀಪುರದಲ್ಲಿ ಅಂದು ಗಂಡನು ಗುರುಗಳನ್ನೇ ಹೋಗುತ್ತನೆಂದಾಗ ಅವಳ ಮನಸ್ಸಿಗೆ ಏನೋ ಭಯ ತಟ್ಟಿತು. ಆದರೆ ಅವರು ಆಗ ಇದ್ದ ಸ್ಥಿತಿಯಲ್ಲಿ ಅವನು ಯಾರ ಮಾತನ್ನು ಕೇಳುವಂತಿಲ್ಲ, ಅವನು ಏನು ಹೇಳುವಂತಿರಲಿಲ್ಲ. ಅವನು ಹಾಗೆ ಗುರುಗಳ ಜೊತೆಗೆ ಹೋಗಲು ಸಾವಿತ್ರಮ್ಮ ಹೀಗೆ ಎಲ್ಲರೊಂದಿಗೆ ಊರಿಗೆ ಬಂದಳು. ಗುರುಗಳೊಂದಿಗೆ ಹೋದ ಶೀನಿ ಹಿಂದಕ್ಕೆ ಬರಲಿಲ್ಲ. 8 ದಿನವಾಯಿತು, 1 ತಿಂಗಳಾಯಿತು, 4 ತಿಂಗಳಾಯಿತು, ಅವನು ಸುಳಿವಿಲ್ಲ. ಆದರೆ ಮನೆಯಲ್ಲಿ ಯಾರೂ ವಿಶೇಷ ಯೋಚನೆ ಮಾಡಲಿಲ್ಲ. ಹುಡುಗ ಊರಲ್ಲಿದ್ದರೆ ಪೋಲಿ ತಿರುಗುತ್ತಿದ್ದ, ಗುರುಗಳೊಂದಿಗಿದ್ದಾನೆ ಬರುತ್ತಾನೆ ಎಂದು ತಂದೆ ತಾಯಿಗಳು ಹೇಳಿಕೊಳ್ಳುತ್ತಿದ್ದರು. ಸಾವಿತ್ರಮ್ಮನಿಗಾದರೂ ಈ ಮಾತುಗಳಿಂದ ಸಮಾಧಾನ ಬರಲಿಲ್ಲ. ತಾನು ಗಂಡಸಾಗಿದ್ದರೆ ಹೋಗಿ ಅವನನ್ನು ಹುಡುಕಿಕೊಂಡು ಬರಬಹುದಾಗಿತ್ತು ಎಂದು 1-2 ಸಲ ಅಂದುಕೊಳ್ಳುವಳು. ಅಂದು ತನ್ನ ಕೈಯಲ್ಲಾಗುವ ಕೆಲಸವಲ್ಲ. ಕೈಯಲ್ಲಾದದ್ದು ಗೌರಿ ಪೂಜೆ. ಗಂಡ ಎಂದು ಬರುವನೋ ಎಂದು ನಿರೀಕ್ಷಿಸುತ್ತಾ ಅವಳು ದಿನಾ ಪೂಜೆ ಮಾಡುವಳು. 1 ವರ್ಷ ಕಳೆದರೂ ಶೀನಿ ಹಿಂದಕ್ಕೆ ಬಾರದಿರಲು ಮನೆಯವರಿಗೂ ಸ್ವಲ್ಪ ಕಳವಳ ಉಂಟಾಯಿತು. ಹಿರಿಯಣ್ಣ ಅಲ್ಲಿ ಇಲ್ಲಿ ವಿಚಾರಿಸಿ ಸ್ವಾಮಿಗಳು ದೇಶಾಟನ ಮುಗಿಸಿಕೊಂಡು ಮಠಕ್ಕೆ ಬಂದರಂತೆ ಎಂದನು. ಹಾಗಾದರೆ ಇನ್ನು ಕೊಂಚ ದಿನಕ್ಕೆ ಶೀನಿ ಬರಬಹುದು ಎಂದು ನಿರೀಕ್ಷಿಸಿದ್ದಾಯಿತು. ಬರಲಿಲ್ಲ. ಹೋಗಿ ವಿಚಾರಿಸಿಕೊಂಡು ಬರೋಣ ಎಂದು ಹಿರಿಯಣ್ಣನು ಹೋಗಿ ಬಂದನು. ಸ್ವಾಮಿಗಳ ಜೊತೆಯಲ್ಲಿ ಹಿಂದಿರುಗಿ ಬಂದವರು ಶೀನಿಯನ್ನು ಬಲ್ಲರು. ಸ್ವಾಮಿಗಳು ಕಾಶಿನಗರವನ್ನು ಸೇರಿ ಅಲ್ಲೇ ಇರುವವರೆಗೆ ಅವನು ಜೊತೆಯಲ್ಲಿ ಇದ್ದರಂತೆ. ಸ್ವಾಮಿಗಳು ಅಲ್ಲಿಂದ ಹಿಂದಿರುಗಲು ಅವನ ಜೊತೆಗೆ ಇನ್ನೊಬ್ಬನು ಬದರಿಕಾಶ್ರಮಕ್ಕೆ ಹೋಗಿ ಬರುತ್ತೇವೆಂದು ಹೊರಟರಂತೆ. ಎಲ್ಲರೂ, ಎಲ್ಲ ಬದರಿಕಾಶ್ರಮವೆಲ್ಲಿ, ನೀನೆಲ್ಲಿ ಎಂದರೆ ಅವನು ಕೇಳಲಿಲ್ಲ. ಹೀಗೆಂದು ಇವನಿಗೆ ಸಮಾಚಾರ ತಿಳಿಯಿತು. ಹಿರಿಯಣ್ಣ ಬಂದು ತಂದೆಗೆ ಹೇಳಿದನು. ಎಲ್ಲರೂ ಹುಡುಗನ ಆಸೆಯನ್ನು ಬಿಟ್ಟರು. ಸಾವಿತ್ರಮ್ಮನಿಗೆ ಚಿಂತೆಗೆ ಸಿಕ್ಕಿ ದಿನಗಳನ್ನು ಎಣಿಸತೊಡಗಿದಳು. 4 ವರ್ಷವಾಯಿತು ಶೀನಿ ಹಿಂದಿರುಗಲಿಲ್ಲ. ಇಷ್ಟರಲ್ಲಿ ಮನೆಯಲ್ಲಿ ಅತ್ತೆಗೂ ಇತರ ಸೊಸೆಯರಿಗೂ ಸರಿ ಹೋಗದೆ ಭಾಗವಾಗುವ ಮಾತು ಬಂದಿತು. ಆಗ ಶೀನಿಗಾಗಿ ಒಂದು ಭಾಗವನ್ನು ಇಡುವುದೇ ಬಿಡುವುದೇ ಎಂದು ಸಮಸ್ಯೆ ಹುಟ್ಟಿತು. ಆಸೆ ಇದ್ದದ್ದು ಕೊಂಚ, ಹಂಚಿಕೊಳ್ಳುವವರು ಕಡಿಮೆಯಾದಷ್ಟು ಒಳ್ಳೆಯದು. ಅಣ್ಣ ತಮ್ಮಂದಿರು ಏನಾದನು, ಬದರಿಕಾಶ್ರಮಕ್ಕೆ ಹೋದರೆ ತಾನೇ ಎಷ್ಟು ದಿನ ಬಾರದಿರುತ್ತಾನೆ, ಕಳ್ಳರು ಕಾಕರು ರೋಗ ರುಜಿನ ಎಂದರು. ಸಾವಿತ್ರಮ್ಮನಿಗೆ ಹೊಟ್ಟೆಯಲ್ಲಿ ಬೆಂಕಿ ಹಾಕಿದ ಹಾಗಾಯಿತು. ಹೀಗೆ ಇರುತ್ತಿರುವಲ್ಲಿ ಮನೆಯ ಯಜಮಾನನು ತೀರಿ ಹೋಗಿ ಭಾಗಗಳಾಗಲೇಬೇಕಾಯಿತು. ಬಾಬ ಮೈದ ಮೊದಲಾದವರು ಜಗಳ ಮಾಡಿ ಶೀನಿ ತೀರಿ ಹೋಗಿರಬೇಕೆಂದು ನಿಶ್ಚಯಿಸಿ ಪಂಚಾಯತರನ್ನು ಹೇಗೋ ಒಪ್ಪಿಸಿ ಸಾವಿತ್ರಮ್ಮನಿಗೆ ಮತ್ತು ತಮ್ಮ ತಾಯಿಗೆ
ಜೀವನಾಂಶವೆಂದು ಏರ್ಪಾಡು ಮಾಡಿ ತಾವು ತಾವು ಬೇರೆಯಾದರು. ಸಾವಿತ್ರ ಮಾತೆಯೊಂದಿಗೆ ತನಗೆ ತಂದೆ ತಾಯಿಗಳಿಂದ ಬಂದಿದ್ದ ಮನೆಯಲ್ಲಿ ನಿಂತರು. ಹಾಗೆ ಸಾವಿತ್ರ ಮನೆಗೆ ಸುಮಾರು 22 ವರ್ಷ ಇದಾದ ಕೊಂಚ ದಿನದ ಮೇಲೆ ಮನೆಯ ಹಿರಿಯಣ್ಣ ಎಲ್ಲಿಗೂ ಹೋಗಿದ್ದವನು ಶೀನಿಯ ಜೊತೆಗೆ ಬದರಿಕಾಶ್ರಮಕ್ಕೆ ಹೋಗಿದ್ದಾತ ಹಿಂದಕ್ಕೆ ಬಂದನೆಂದು, ಶೀನಿ ಕಲಿಕತ್ತೆಯ ಬಳಿ ತೀರಿ ಹೋದನೆಂದು ಹೇಳಿದನೆಂದು ತಾಯಿಗೆ ಹೇಳಿ ಕಳಿಸಿದನು. ಆದೀತೆಂದು ಹೆದರಿದ್ದು ಹಾಗೆಯೇ ಹೋಯಿತೆಂದು ಸಾವಿತ್ರಮ್ಮ ವಿಧವೆಯ ವೇಷವನ್ನು ಅಂಗೀಕರಿಸಿದಳು. ಅತ್ತೆ ಬಾವ ಊರಿನ ಜನ ಎಲ್ಲರೂ ಬೇಡ ಬೇಡ ಎಂದರು. ಗಂಡ ದೇಶಾಂತರ ಹೋದರೆ ಈ ವೇಷ ಯಾಕೆ ಎಂದರು. ಸಾವಿತ್ರಮ್ಮ ಕೇಳಲಿಲ್ಲ. ಏನಾಯಿತು ಎಂದು ತಿಳಿಯದೇ ಇದ್ದಾಗ, ಎಲ್ಲಾದರೂ ಸುಖವಾಗಿರಲಿ ಅಂತ ನಾನು ಅರಿಶಿನ ಕುಂಕುಮ ಹಚ್ಚಿಕೊಳ್ಳುತ್ತಾ ಇದ್ದೆ. ನನಗೇನು ಆಸೆ ಇಲ್ಲವೇ? ಆದರೆ ನನಗೆ ಪ್ರಾಪ್ತಿ ಇಲ್ಲ. ಅವರು ಹೋದರು ಎಂದ ಮೇಲೆ ನಾನು ಹೋದ ಹಾಗೆ ನನಗೇಕೆ ಸುಗಸು? ನಾನು ಕೂದಲಿಟ್ಟುಕೊಂಡು ಅವರು ನರಕದೊಳಗೆ ಯಾಕೆ ಹೋಗಬೇಕಿರಬೇಕು ಎಂದರು. ಈ ಜನ್ಮದಲ್ಲಿ ಸೇವೆ ಮಾಡುವುದಕ್ಕೆ ಸಿಕ್ಕದೆ ಹೋದ ಅವಕಾಶ ಮುಂದಿನ ಜನ್ಮಕ್ಕೆ ಸಿಕ್ಕಲಿ ದೇವರೇ ಎಂದು ತಮಗೆ ತಿಳಿದ ವ್ರತಗಳನ್ನೆಲ್ಲ ಮಾಡುವುದಕ್ಕೆ ಮೊದಲು ಮಾಡಿದರು. ಕಾಮನ ಹಬ್ಬದ ಬೂದಿಯನ್ನು ಚೆಲ್ಲಿಕೊಂಡು ಹುಡುಗರಿಂದ ಅಶುಭ ಕಾರ್ಯವನ್ನು ನಡೆಸಿಕೊಂಡರು. ಅದು ಈ ವ್ರತಗಳಲ್ಲಿ ಒಂದು. ಏನಾದರೂ ಮಾಡು, ಈ ಒಂದು ಅವಲಕ್ಷಣದ ವ್ರತ ಬೇಡ ಎಂದು ಅತ್ತೆ ಬೇಡಿದರು. ಸಾವಿತ್ರಮ್ಮ ಕೇಳಲಿಲ್ಲ. ನನಗೆ ಅವಮಾನ, ನನ್ನನ್ನು ಕಂಡರೆ ನಗುತ್ತಾರೆ. ನಾನು ಎಂತ ಮಾಡದೆ ಬಿಟ್ಟರೆ ಪತಿಭಕ್ತಿ ಅಂತ ತೋರಿಸಿದ ಹಾಗಾಯಿತು. ಅವರು ಇದ್ದಿದ್ದರೆ ಹೊಡೆದರೆ ಬೇಡ ಎಂದಿತ್ತೆ, ಬೈದರೆ ಬೇಡ ಎಂದಿತ್ತೆ, ಅದಕ್ಕೆಲ್ಲ ಅವಮಾನ ಎನ್ನುತ್ತಿದ್ದೇನೆ. ಯಾರು ನಕ್ಕರೆ, ನನಗೇನು ಎಂದು ಹೇಳಿದರು. ನಾನು ಈ ಹಬ್ಬದಲ್ಲಿ ಸೇರಿದ್ದ ಕಡೆಯ ಸಲ ಅದು ನಡೆದಷ್ಟು ಸೊಗಸಾಗಿ ನಮ್ಮೂರಲ್ಲಿ ಕೂಡ ಇನ್ನು ಯಾವಾಗಲೂ ನಡೆದಂತೆ ನನಗೆ ಜ್ಞಾಪಕವಿಲ್ಲ. ನಾವೆಲ್ಲ ಹುಡುಗರು ಒಟ್ಟಿ ಸೇರಿ ಮನೆ ಮನೆಗೂ ಹೋಗು, ಮನೆಯ ಮುಂದೆ ಬಾಯಿ ಬಿಡಿದುಕೊಂಡು ಸೌದೆಯ ಭಿಕ್ಷೆ ಕೇಳುವುದು ವಾಡಿಕೆ. ಈ ಹಬ್ಬದ ದಿನ ಮನೆಯ ಮುಂದೆ ಬಾಯಿ ಬಿಡಿದುಕೊಂಡರೆ ವರ್ಷವು ನಗುತ್ತಾ ಇರಬಹುದು ಎಂದು ನಮ್ಮ ಜನರಲ್ಲಿ ದೊಡ್ಡ ನಂಬಿಕೆ ಇದೆಯಷ್ಟೇ. ನನ್ನ ಜೊತೆಗೆ ಇದ್ದ ಒಂದೈದಾರು ಜನ ಈಗ ಅಲ್ಲಲ್ಲಿ ಬಹುದೊಡ್ಡ ಮನುಷ್ಯರಾಗಿ ಗೌರವಸ್ಥರೆನಿಸಿಕೊಂಡಿದ್ದಾರೆ. ಇದು ಕಾಮನ ಹಬ್ಬದ ಈ ಜಂಟಿ ಗೌರವ ಹುದ್ದೆಯಲ್ಲಿದ್ದಾಗ ಬಹಳ ದಕ್ಷರೆನಿಸಿಕೊಂಡವರು. ಇವರು ಕಾಮನ ಹಬ್ಬ ಈ ಜಂಟಿ ಗೌರವದ ಹುದ್ದೆಯಲ್ಲಿದ್ದಾಗ ಬಹಳ ದಕ್ಷರೆನಿಸಿಕೊಂಡಿದ್ದವರು. ನಾನು ತಕ್ಕ ಮಟ್ಟಿಗೆ ಗದ್ದಲಕ್ಕೆ ಸಹಾಯ ಮಾಡುತ್ತಿದ್ದೆ. ಅಶುಭದ ಶಬ್ದ ಮಾಡುವುದರಲ್ಲಿ ಒಂದು ಕೌಶಲವಿದೆ, ಅದಕ್ಕೂ ಒಂದು ಪರಿಶ್ರಮ ಬೇಕು. ನಮಗೆ ಹಿರಿಯರಾಗಿದ್ದವರಿಂದ ನಾವು ಆ ವಿದ್ಯೆಯನ್ನು ಕಲಿತುಕೊಂಡು ವರ್ಷಾಂತರ ಅಭ್ಯಾಸ ಮಾಡುತ್ತಿದ್ದರಿಂದ ನಾವೆಲ್ಲ ಸೇರಿ ಲಬೋಲಬೋ ಎಂದು ಕೂಗಿದಾಗ ಉಂಟಾದ ಶಬ್ದವು ಭೀಕರವಾಗಿದ್ದರೂ ಕೇಳುವುದಕ್ಕೆ ಅಸಹ್ಯವಾಗುತ್ತಿರಲಿಲ್ಲ. ನಾವು ತಿಳಿದುಕೊಂಡಿದ್ದದಂತೂ ಹಾಗೆ. ಅಲ್ಲದೆ ಕಾಮನ ಹಬ್ಬದ ಸಂಭ್ರಮದಲ್ಲಿ ನಮ್ಮ ಭೀಮನಂತಹ ಕವಿತೆಯ ಒನಕೆ ಚಿಗುರಿ ಒಂದು ರೀತಿಯ ಪದ್ಯ ಉಂಟಾಗಿತ್ತು. ಬೋಲಾ ಬೋಲಾ ಬಸಪ್ಪ, ನಿಮ್ಮಪ್ಪ ಸತ್ತರೆ ಲಬೋಲಬೋ ಎನ್ನುವುದು ಅದರ ಮುಖ್ಯ ಭಾಗ. ಇದು ಈಚೆಗೆ ನಮ್ಮೂರಿಂದ ಬೇರೆ ಊರುಗಳಿಗೂ ಹರಡಿದೆ ಎನ್ನಿ. ನಾವೆಲ್ಲ ಸೇರಿದನ್ನು ಒಟ್ಟಿಗೆ ಕೂಗಿದಾಗ ಅದರ ಸೊಗಸನ್ನು ನೋಡಿ ನಮಗೇ ಆನಂದ. ಆ ವರ್ಷ ನಾನು ಇನ್ನು ಕೆಲವರು ಲೋವರ್ ಸೆಕೆಂಡರಿ ಪರೀಕ್ಷೆಗೆ ಕಟ್ಟಿದ್ದೆವು. ವ್ಯಾಸಾದ ಮೇಲೆ ಒಬ್ಬರಿಬ್ಬರು ಒಬ್ಬೊಬ್ಬರದು ಒಂದೊಂದು ದಾರಿ. ಈ ಕಾಮನ ಹಬ್ಬ ನಮಗೆ ಕೊನೆಯ ಹಬ್ಬ ಎಂದು ಬಹಳ ಮೆಹನತ್ತು ಮಾಡಿದೆವು. ಅಲ್ಲದೆ ಸೌದೆಯ ಸಂಪಾದನೆಯಲ್ಲಿ ಅಸಲ ಅಡಚಣೆ ಸ್ವಲ್ಪ ಹೆಚ್ಚಾದ್ದರಿಂದ ಮೆಹನತ್ತು ಹೆಚ್ಚಾಯಿತು. ಕಲ್ಲು ಬಂಡೆಗಳು ಅಡ್ಡ ಬಂದಾಗ ಘೋಷವನ್ನು ಹೆಚ್ಚಿಸುವ ಪ್ರವಾಹದಂತೆ ನಮ್ಮ ಲಭೋ ಲಭೋ ಶಬ್ದವು ಉಬ್ಬಿ ಮೊರೆಯಿತು. ನಾರಾಯಣ ಶಾಸ್ತ್ರಿಗಳ ಮನೆಯ ಒಂದು ಅಂಕಣವನ್ನು ಕೀಳಿಸಿ ಹೊಸದಾಗಿ ಕಟ್ಟಬೇಕೆಂದು ಒಂದಷ್ಟು ತೊಲೆ ದೂಲ ತರಿಸಿ ಹಾಕಿಕೊಂಡಿದ್ದರು. ಸಾಮಾನ್ಯವಾಗಿ ಅವರು ಕೊಡುತ್ತಿದ್ದುದು ಒಂದು ಕೊರಡು. ಆ ವರ್ಷ ಮನೆ ಕೀಳಿಸಿದ ಮಹಾರಾಯ ಕೊರಡಿನ ಜೊತೆಗೆ ಹಳೆಗಳ ಕೆಲವು ಕೊಡಿ ಎಂದು ಕೇಳಿದೆವು. ಅವರು ಕೊರಡನ್ನೂ ಕೊಡುವುದಿಲ್ಲ ಎಂದರು. ಸಂಟೆಗೆ ಬಂದಿತು. ಎಷ್ಟು ಮಾತನಾಡಿದರೂ ಅವರು ನ್ಯಾಯಕ್ಕೆ ಒಪ್ಪಲಿಲ್ಲ. ಅಷ್ಟರಲ್ಲಿ ಲಂಗಾಡ ಭೀಮ, ಅವನೇ ನಮ್ಮ ಒನಕ್ಕೆ ಚಿಗುರಿನ ಕವಿ. ನಾವು ಹಿತ್ತಲಾಗಿ ಮಾತನಾಡುತ್ತಿದ್ದರೆ ಹತ್ತಲಾಗಿ ಶಾಸ್ತ್ರೀಯ ಮನೆಯ ಹಿತ್ತಲ ಕಡೆಯಿಂದ ಒಳಹೊಕ್ಕು ತಾನು ಹೊರುವಷ್ಟು ಒಂದು ಸಣ್ಣ ಕಂಬ, ಇಷ್ಟನ್ನು ಕಂಕುಳಲಿರಿಸಿಕೊಂಡು ಕಾಮನನ್ನು ಸುಡುವ ಕಡೆಗೆ ನಡೆದು ಬಿಟ್ಟನು. ಮೊದಲು ನಾವು ಮೋಸ ಮಾಡಬೇಕೆಂದು ಉದ್ದೇಶಿಸದೇ ಇದ್ದರೂ ಮೋಸ ನಡೆದ ಮೇಲೆ ನಮ್ಮವರನ್ನು ಬಿಟ್ಟುಕೊಡುವುದೇ. ನಾವು ಕಂಡು ಕಾಣದಂತಿದ್ದು ಶಾಸ್ತ್ರಿಗಳೊಡನೆ ಇನ್ನೆರಡು ಮಾತಾಡಿ, ಒಳ್ಳೆಯದು ಶಾಸ್ತ್ರಿಗಳೇ, ನಿಮಗೇಕೆ ಅಸಮಾಧಾನ? ನೀವು ಮನೆ ಕಟ್ಟುವವರು. ಆ ಸೌದೆ ತುಂಡೋ ತೊಲೆಯೋ ಜಂತೆಯೋ ಆಗಬಹುದು, ಇಟ್ಟುಕೊಳ್ಳಿ ಎಂದು ಹೇಳಿ ಹೋದೆವು. ನಮ್ಮ ಮಾತಿನ ವೈಖರಿಯಿಂದ ಶಾಸ್ತ್ರಿಗಳು ಸ್ವಲ್ಪ ಬೆರಗಾದರೆಂದು ಕಾಣುತ್ತದೆ. ಸಾಯಂಕಾಲ ಇತ್ತ ಕಡೆಗೆ ಹೋದಾಗ ಗಳ ಕಂಬ ಮಾಯವಾಗಿರುವುದನ್ನು ಕಂಡರು. ಕರ ದೂಷಣರಂತೆ ಭೋ ಎನ್ನುತ್ತಾ ಕಾಮನ್ನು ಸುಡುವ ಕಡೆಗೆ ನುಗ್ಗಿ ಬಂದರು. ನಮ್ಮ ಕಾವಲವರು ಕೂಗು ಹಾಕಲು ಕಾಸ್ತ ಸಂಪಾದನೆಗೆ ಹೋಗಿದ್ದ ನಾವೆಲ್ಲ ಪರಕೆ ಒಬ್ಬರ ಕೈಯಲ್ಲಿ ಹಳೆಮೊರ, ಒಬ್ಬರ ಕೈಯಲ್ಲಿ ಎರಡು ಬೆರಣಿ, ಒಬ್ಬರ ಕೈಯಲ್ಲಿ ಹಿಡಿದುಕೊಂಡು ಬಂದೆವು. ಓಡಿ ಬಂದೆವು. ದೊಡ್ಡ ವಾಗ್ಯುದ್ಧವಾಯಿತು. ಶಾಸ್ತ್ರಿಗಳು, ನನ್ನ ಗಳ ಕಂಬ ಇವತ್ತು ಸುಟ್ಟರೆ ನಿಮ್ಮ ಬುರುಡೆ ಒಡೆಯುತ್ತೇನೆ ಎಂದರು. ಲಂಗಾಡ ಭೀಮ ಮತ್ತೆ ಕವಿಯಾದ. ಬುರುಡೆ ಒಡೆಯುವುದು ಸುಳ್ಳು, ಬುರುಡೆ ಒಡೆಯುತ್ತೀರಿ ಎಂದ. ತಿರುಮಳ, ಬುರುಡೆ ಒಡೆಯಬೇಡಿ, ಬುರುಡೆ ತೆಗೆಯಿರಿ, ಒಂದು ಚಿಟಿಕೆ ನಸ್ಯ ಕೊಡಿ ಎಂದು ಹೇಳಿ ನಸ್ಯ ಹಾಕಿಕೊಳ್ಳುವಂತೆ ಶಿರ್ರ ಎಂದು ಉಸಿರೆಳೆದು ಶಾಸ್ತ್ರಿಗಳು ನಸ್ಯವನ್ನು ಸೇವಿಸುತ್ತಿದ್ದಾಗ ಆಗುತ್ತಿದ್ದ ಗದ್ದಲವನ್ನು ಅಣಕಿಸಿ ತೋರಿಸಿದ.
ಏನಾದರೂ ಶಾಸ್ತ್ರಿಗಳು ಬಿಡಲಿಲ್ಲ. ಕೊನೆಗೆ ಲಂಗಾಡ ಭೀಮ, ಎಲ ನಾವು ಶಾಸ್ತ್ರಿಗಳನ್ನು ಇಲ್ಲೇ ಹಿಡಿದುಕೊಂಡಿರಿ, ಇನ್ನೂ ಇರೋ ಗಳ ಕಂಬ ಎಲ್ಲ ತಂದು ಬಿಡುತ್ತೇನೆ ಎಂದು ಶಾಸ್ತ್ರಿಗಳ ಮನೆ ಕಡೆಗೆ ಹೊರಟ. ಶಾಸ್ತ್ರಿಗಳಿಗೆ ಬುದ್ಧಿ ಬಂತು, ಈಗ ಹೋದದ್ದಲ್ಲದೆ ಇನ್ನು ಬೇರೆ ಹೋಗುವುದೇನೋ ಎಂದು ಅವರು ಭೀಮನನ್ನು ಬಹುವಿಧವಾಗಿ ಆಶೀರ್ವದಿಸುತ್ತಾ ಅವರ ಹಿಂದೆ ಹೊರಟರು. ಭೀಮ ಆ ಪ್ರಯತ್ನ ಮಾಡಿದ್ದು ಶತ್ರುವನ್ನು ಬೇರೆ ಕಡೆಗೆ ತಿರುಗಿಸುವುದಕ್ಕಾಗಿಯೇ. ಇಂಥ ಪ್ರತ್ಯುತ್ಪನ್ನ ಮತಿಯಿಂದಲ್ಲವೇ ಶಿವಾಜಿ, ಪೃಥ್ವಿರಾಜ, ಸೀಸರ್ ಮುಂತಾದ ಸೇನಾ ನಾಯಕರು ಯುದ್ಧಗಳನ್ನು ಗೆದ್ದು ಚರಿತ್ರೆಯಲ್ಲಿ ಪ್ರಸಿದ್ಧರಾದದ್ದು. ಭೀಮನ ಅದೃಷ್ಟ ಕೆಟ್ಟದ್ದು, ಅವನು ಈ ಕಾಲದಲ್ಲಿ ಹುಟ್ಟಿ ಅವನ ಬುದ್ಧಿಯೆಲ್ಲ ಒಂದಿಷ್ಟು ಕಾಮನಕಟ್ಟೆಗೆ ಸಂಪಾದಿಸುವುದರಲ್ಲಿಯೇ ವೆಚ್ಚವಾಯಿತು. ಶಾಸ್ತ್ರಿಗಳು ಗಳಕ್ಕೆ ತಂಟೆ ಮಾಡಿದಂತೆ ಕಸದ ಹೆಂಗಸು ಬೋರಿ ಹಳೆಪರಕೆಗೆ ತಂಟೆ ಮಾಡಿದಳು. ಹೀಗೆ ಇನ್ನು ಬೇರೆ 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 ಕೆಲವು ತಂಟೆಯೂ ಆಯಿತು. ನಾವು ಅದನ್ನೆಲ್ಲ ಸಾಫ್ ಮಾಡಿ ಯುದ್ಧ ಮಾಡಿ ಕಪ್ಪ ತೆಗೆದುಕೊಂಡೇ ಬಂದೆವು. ಹಾಗೋ ಹೀಗೋ ರಾಶಿ ದೊಡ್ಡದಾಯಿತು. ರಾತ್ರಿ ರಾಶಿಗೆ ಬೆಂಕಿ ಹಚ್ಚಿದ್ದನ್ನು, ರಾಶಿ ಉರಿದುದನ್ನು ಹೀಗೆಂದು ನಾನು ವರ್ಣಿಸಬೇಕಾದಿಲ್ಲ. ಅದರ ಅಂದವನ್ನು ಹೇಳುವುದಕ್ಕೆ ನನಗೆ ಬಾಯಿ ಮಾತು ತಿಳಿಯದು. ನಾವು ಕಾಮನನ್ನು ಸುಡುತ್ತಿದ್ದುದು ಊರಿನ ಪಕ್ಕದ ಒಂದು ಬಯಲಲ್ಲಿ. ನಮ್ಮೂರಿಗೆ ಹೋಗಿ ಬರುವ ದಾರಿ ಬಾವಿ, ತೋಟಕ್ಕೆ ಹೋಗುವ ದಾರಿ ಆ ಬಯಲಲ್ಲಿ ಹಾದು ಹೋಗುವುದು. ಅಲ್ಲಿ ನಾಲ್ಕೈದು ಅಶ್ವತ್ಥ ಮರಗಳಿವೆ. ಒಂದು ಕಡೆ ಒಂದು ಆಂಜನೇಯ ದೇವಾಲಯ, ದೂರದಲ್ಲಿ ದಾರಿ ಹಾದು ಹೋಗುವ ಕೆರೆಯ ಕಟ್ಟೆ ಕಾಣಿಸುತ್ತದೆ. ಕಾಮನನ್ನು ಸುಡುವುದಕ್ಕೆ ಅದು ಪ್ರಶಸ್ತವಾದ ಸ್ಥಳ. ಬೆಳದಿಂಗಳಲ್ಲಿ ಮಂಕಾಗಿದ್ದ ಮನೆ ಮರ ಎಲ್ಲದರ ನಡುವೆ ಉರಿಯಬೇಕು. ಉರಿಯ ಬೆಳಕು ಬಿದ್ದಾಗ ನಮಗಿದೇನು ಭೂಲೋಕವೋ, ಇನ್ನೆಲ್ಲಾದರೂ ಇದೆಯೋ ಎನ್ನುವಂತೆ ತೋರುತ್ತಿತ್ತು. ನಾವು ಹಾಕಿದ್ದ ರಾಶಿಯು ದೊಡ್ಡದಾಗಿತ್ತು. ಯಜ್ಞೇಶ್ವರನು ಆ ರಾತ್ರಿ ಊರ ಕಸವನ್ನೆಲ್ಲ ಸುಟ್ಟು ಬಿಟ್ಟನು. ಜ್ಞಾನದಿಂದ ನಿರ್ಮಲವಾದ ಮನಸ್ಸಿನಲ್ಲಿ ಮೋಹಜಾಲ ಉರಿಯುವಂತೆ ಊರ ಹಳೆಯ ಮೊರ ಪರಕೆಯ ಹಳೆಯ ಮಕ್ಕರಿಯ ಹಳೆಯ ಕಸವೆಲ್ಲ ಆ ಬೆಳದಿಂಗಳ ರಾತ್ರಿಯಲ್ಲಿ ಉರಿದು ಹೋಯಿತು. ಮಾರನೆಯ ದಿನ ಊರಲ್ಲೆಲ್ಲ ಹೊಸ ಮೊರ, ಹೊಸ ಪರಕೆ, ಹೊಸ ಮಕ್ಕರಿ, ಅಥವಾ ಹಳೆಯದಿದ್ದರೆ ತಿಳಿದೂ ತಿಳಿದು ಕಸವನ್ನು ಬಿಡಲಾರದೆ ಕಟ್ಟಿಕೊಂಡವರ ಮನೆಯಲ್ಲಿ ಊರಿನ ಕಸವನ್ನು ಸುಡುವುದಕ್ಕೆ ಯತ್ನ ಮಾಡಿದ್ದಲ್ಲಿ ಊರಿನ ಬದುಕು ಅಂದು ಆ ರಾತ್ರಿಯಂತೆ ನಿರ್ಮಲವಾಗಿದ್ದಿರಬೇಕು. ಪಾಲ್ಗೊಳ್ಳದ ಪೂರ್ಣಚಂದ್ರನ ಸೊಗಸನ್ನು ಹೇಳಬಲ್ಲ ಕವಿ ಯಾರು? ದೇವರ ಕೃಪೆಯಿಂದ ಇಂಥ ಸೊಗಸನ್ನು ವರ್ಣನೆಯಿಂದ ಕೇಳಿ ತಿಳಿಯಬೇಕಾದಿಲ್ಲ. ಮನಸ್ಸು ಮಾಡಿದರೆ ಯಾರಾದರೂ ಅದನ್ನು ಸುಖಿಸಿ ಸುಖಪಡಬಹುದು. ಕಾಮನನ್ನು ಸುಡುವಾಗ ಊರಿನ ಜನವೆಲ್ಲ ಬಂದು ಸೇರಿತು. ನಾರಾಯಣ ಶಾಸ್ತ್ರಿಗಳೂ ಕೂಡ ಹೋದ ಗಳ ಹೋಯಿತು, ನನ್ನ ಗಳ ಸುಡುವುದನ್ನು ನೋಡಿ ಎಲ್ಲರೂ ಸಂತೋಷಪಟ್ಟರೆ ನಾನು ಯಾಕೆ ಬಿಡಬೇಕು ಎಂದು ತಾವು ಬಂದು ನಿಂತು ಸೊಗಸನ್ನು ನೋಡಿದರು. ನಾವೆಲ್ಲ ಸೊಗಸು ಇದೆ ಎಂದು ತಿಳಿಯದೆ ಅದರಲ್ಲಿ ಮುಳುಗಿ ತೇಲಿ ನಿಜವಾದ ಆನಂದವನ್ನು ಅನುಭವಿಸಿದೆವು. ರಾತ್ರಿ 12 ಗಂಟೆ ಮುಗಿದ ಮೇಲೆ ನಮ್ಮ ನಮ್ಮ ಮನೆಗೆ ಹೋದೆವು. ಮಾರನೆಯ ದಿನ ಬೂದಿ ಕಲಿಸುವುದು ಮತ್ತು ಸಾವಿತ್ರಮ್ಮನವರ ವೃತ. ನಾವೆಲ್ಲ ಕಾಮನನ್ನು ಸುಟ್ಟ ಸ್ಥಳದಲ್ಲಿ ಸೇರಿದೆವು. ನಮ್ಮ ಕಿಟ್ಟು ಸಾವಿತ್ರಮ್ಮನವರನ್ನು ಕರೆಯುವುದಕ್ಕೆ ಹೋದ. ಅದಕ್ಕೆ ಮೊದಲೇ ಅವರು ಸ್ನಾನ ಮಾಡಿ ಸಿದ್ಧವಾಗಿದ್ದು ಹೇಳಿದೊಡನೆ ಬಂದರು. ಕುಳಿತುಕೊಳ್ಳುವುದಕ್ಕೆ ವಾಡಿಕೆಯಾದ ಸ್ಥಳದಲ್ಲಿ ಕುಳಿತರು. ಒಂದು ಸಲ ಸಾವಿತ್ರಮ್ಮನವರ ವೃತಕ್ಕೆ 9ನೇ ವರ್ಷವೋ 10ನೇ ವರ್ಷವೋ ಸಾವಿತ್ರಮ್ಮನವರು ಬೂದಿ ಹಾಕಿಸಿಕೊಳ್ಳುವುದಕ್ಕೆ ಬಂದಾಗ ದಾರಿಯಲ್ಲಿ ಜನ ನಿಂತು ನೋಡುತ್ತಿದ್ದರು. ನಾವು ಜನ 3 ಜನ ವಾಡಿಕೆಯಂತೆ ಒಂದು ಹಿಡಿ ಬೂದಿಯನ್ನು ತೆಗೆದುಕೊಂಡು ಸಾವಿತ್ರಮ್ಮನವರ ಬಳಿ ಬಂದೆವು. ಇನ್ನು ಅವರ ಮೇಲೆ ಹಾಕಬೇಕು. ಆ ವೇಳೆಗೆ ಅವರು ಒಮ್ಮೆಗೆ ಜನರ ಕಡೆಗೆ ನೋಡಿದರು. ಒಂದು ಕ್ಷಣದಲ್ಲಿ ಎದ್ದು ನಿಂತರು. ಗುಂಪಿನ ಕಡೆಗೆ ದುರದುರನೆ ನೋಡಿ ಶೀನಿ ಎಂದು ಕೂಗುತ್ತಾ ಹಾಗೆ ಕೆಳಗೆ ಬಿದ್ದು ಬಿಟ್ಟರು. ನಮಗೆ ಹಿಂದೆ ಮುಂದೆ ತೋರಲಿಲ್ಲ. ಬೂದಿಯನ್ನು ಹಿಡಿದಂತೆ ನಾವು ಸುಮ್ಮನೆ ನಿಂತಿದ್ದೆವು. ಗುಂಪಿನಿಂದ ಯಾವನೋ ಒಬ್ಬ ನಮ್ಮ ಕಡೆಗೆ ಬಂದು ಸಾವಿತ್ರಮ್ಮನವರ ಹತ್ತಿರಕ್ಕೆ ಬಂದು ಇದೇನು ವೇಷ, ಏನು ಅವಸ್ಥೆ ಎಂದು ಸ್ವಲ್ಪ ನೀರು ತನ್ನಿಯಪ್ಪ ಎಂದನು. ಹುಡುಗರು ಇದನ್ನು ಇವನು ಯಾರು ಏನು ಎನ್ನದೆ ಅವನು ಹೇಳಿದಂತೆ ಮಾಡಿದರು. ನಾನು ಏನೂ ತೋರದವನ ಮುಖವನ್ನು ನೋಡುತ್ತಿದ್ದೆ. ಅವನ ಅಂದವಾದ ಆ ಹಣೆಯ ಮೇಲೆ ಇದ್ದ ಒಂದು ಗಾಯದ ಗುರು ತೋರತು ನನಗಿನ್ನೇನು ಕಾಣಲಿಲ್ಲ. ಬಂದವನು ಶ್ರೀನಿವಾಸ ಶಾಸ್ತ್ರಿ ಅಥವಾ ಶೀನಿ. ನಾವು ಬೂದಿಯನ್ನು ಹಿಡಿದುಕೊಂಡು ಸಾವಿತ್ರಮ್ಮನವರ ಬಗ್ಗೆ ಬಳಿ ಬಂದಾಗಿ ಅವನ ದಾರಿಯಲ್ಲಿ ಬಂದು ಅಲ್ಲಿ ನಿಂತು ನೋಡುತ್ತಿದ್ದ ಗುಂಪನ್ನು ಸೇರಿದ್ದನಂತೆ. ಇದೇನು ನಡೆಯುತ್ತಿದೆ ಎಂದು ನಿಂತು ಅಲ್ಲಿ ಒಬ್ಬನನ್ನು ಇದೇನೆಂದು ಕೇಳಿದನಂತೆ. ಆಗ ನಾವು ಅವನನ್ನು ನೋಡಲೂ ಇಲ್ಲ, ಏನು ನಡೆಯಿತೆಂಬುದನ್ನು ಕೇಳಲೂ ಇಲ್ಲ. ಅವನು ಮಾತಿಗೆ ಗುಂಪಿನಲ್ಲಿ ಒಬ್ಬರು ದೇಶಕಾಲ ಗಂಡ ದೇಶಾಂತರದಲ್ಲಿ ತೀರಿ ಹೋದ ಅಂತ ಆಕೆ ಕಾಮನ ಬುದ್ಧಿ ಚಲಿಸಿಕೊಳ್ಳುತ್ತಿದ್ದಾರೆ ಎಂದರಂತೆ. ಇವರು ಯಾರು? ನರಸಿಂಹಶಾಸ್ತ್ರಿಗಳ ಸೊಸೆ. ಇವರ ಹೆಸರೇನು? ಸಾವಿತ್ರಮ್ಮ. ಸಾವಿತ್ರಮ್ಮನೇ ಎಂದು ಶ್ರೀನಿವಾಸ ಶಾಸ್ತ್ರಿ ಆಕೆ ಕಡೆಗೆ ನೋಡಿದನಂತೆ. ಈ ಮಾತು ನಡೆಯುತ್ತಿದ್ದಾಗಲೇ ಸಾವಿತ್ರಮ್ಮ ಗೆದ್ದು ನಿಂತು ಗುಂಪಿನ ಕಡೆಗೆ ನೋಡಿ ಕೂಗಿಕೊಂಡು ಬಿದ್ದದ್ದು. ಶ್ರೀನಿವಾಸ ಶಾಸ್ತ್ರಿ ಹುಡುಗರು ತಂದ ನೀರಿನಿಂದ ಹೆಂಡತಿಗೆ ಶೈತ್ಯೋಪಚಾರ ಮಾಡಿದನು. ಇವನು ಸಾವಿತ್ರಮ್ಮನವರ ಗಂಡನೆಂದು ತಿಳಿದು ಒಂದು ಕ್ಷಣ ನಾವು ಹಬ್ಬ ಅರ್ಧಕ್ಕೆ ನಿಂತು ಹೋಯ್ತಲ್ಲ ಎಂದು ಕ್ಷುಣ್ಣರಾದೆವು. ಉತ್ತರ ಕ್ಷಣದಲ್ಲಿ ಆ ಸಲದ ಹಬ್ಬ ಎಂದಿಗಿಂತ ಹೆಚ್ಚಾಗಿ ಸಾಂಗವಾಯಿತೆಂದು ಉತ್ಸಾಹದಿಂದ ಜಯಘೋಷ ಹಾಕಿದೆವು. ಗಂಡಂದಿರು ಹೆಂಡಂದಿರ ಬಹಳ ಪ್ರೀತಿ ತೋರಿಸುವರೆಂದು ಜನರಲ್ಲಿ ಒಂದು ಭಾವನೆ ಇದೆ. ಪ್ರಾಯಶಃ ಇದು ನಿಜವಾದದ್ದೇ. ಆದರೆ ಅಂದು ಆ ಗಂಡನು ಆ ಹೆಂಡತಿಯಲ್ಲಿ ತೋರಿದ ಮಮತೆ, ಕನಿಕರ, ದಾಕ್ಷಿಣ್ಯ, ಭ್ರಮೆ ಇದನ್ನೆಲ್ಲ ಒಳಗೊಂಡ ಆ ಪ್ರೇಮ ರಸಕ್ಕೆ ಸಮಾನಾದ ಪ್ರೇಮವನ್ನು ಬೇರೆ ಯಾವಾಗಲೂ ನಾನು ಕಣ್ಣಿನಲ್ಲಿ ನೋಡಿಲ್ಲ. ಸಂದರ್ಭವೂ ಅಂಥದ್ದೇ ಸರಿ. ಬಂದವನು ಶೀನಿ ಹೌದೇ ಅಲ್ಲವೇ ಎಂದು ಊರಿನಲ್ಲಿ ಒಬ್ಬಿಬ್ಬರು ಮಾತನೆತ್ತಿದ್ದರು. ಎತ್ತವಳು ಕೈ ಹಿಡಿದವಳು ಒಪ್ಪಿದ ಮೇಲೆ
ಪಂಚಾಯಿತಿ ಏಕೆ ಎನ್ನಬಹುದು. ಆದರೆ ಆಸ್ತಿ ಹಂಚಿಕೆಯ ಮಾತು ಇದ್ದುದರಿಂದ ಈ ಸಂದೇಹಕ್ಕೆ ಕಾರಣ ಉಂಟಾಯಿತು. ಚೀನಿ ಈ ಸಂದೇಹ ಪಟ್ಟವರ ವಿಷಯದಲ್ಲೆಲ್ಲ ಅವರ ಅಪ್ಪ ತಾತ ಮುತ್ತಾತನ ಕಥೆ ಎಂತೆಂತ ಅವಮಾನಕರವಾದದ್ದನ್ನು ಹೇಳಿದನು. ಎಲ್ಲರೂ ಬಾಯಿ ಮುಚ್ಚಿಕೊಂಡರು. ಆಸ್ತಿ ಮತ್ತೆ ಹಂಚಿಕೆಯಾಯಿತು. ಶ್ರೀನಿವಾಸ ಶಾಸ್ತ್ರಿ ಊರಿಯಲ್ಲಿ ಒಬ್ಬ ಸಂಸಾರಿಯಾಗಿ ನಿಂತನು. ಈಗ ಅವನಿಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ. ಈ ಸಲ ನಾನು ಊರಿಗೆ ಹೋಗಿದ್ದಾಗ ಶ್ರೀನಿವಾಸ ಶಾಸ್ತ್ರಿಯ ಪ್ರಯಾಣದ ಕಥೆಯನ್ನು ಕೇಳಿದನು. ಅವನ ಜೊತೆಯಲ್ಲಿ ಇದ್ದವನು ಅವನನ್ನು ಕಲ್ಕತ್ತೆಯಲ್ಲಿ ಬಿಟ್ಟು ಬಂದು ಶಾಸ್ತ್ರಿ ಕಲ್ಕತ್ತೆಯಲ್ಲಿ ಒಂದು ಛತ್ರದಲ್ಲಿ ಪ್ಲೇಗಿನಿಂದ ಸಾಯುವಂತೆ ಬಿದ್ದಿದ್ದನು. ಜೊತೆಯವನು ಅವನು ಸತ್ತನೆಂದೇ ಎಣಿಸಿ ಹೆದರಿಯೂ ಅವನನ್ನು ಮುನಿಸಿಪಾಲ್ಟಿಯವರಿಗೆ ಒಪ್ಪಿಸಿ ತಾನು ಊರಿಗೆ ಬಂದು ಬಿಟ್ಟಿದ್ದನಂತೆ. ಶಾಸ್ತ್ರಿ ಬಂದ ಮೇಲೆ ಅದನ್ನು ಅವನು ಒಪ್ಪಿಕೊಂಡನಂತೆ. ಶಾಸ್ತ್ರಿ ಕಾಯಿಲೆಯಿಂದ ಉಳಿದುಕೊಂಡು ಉತ್ತರ ದೇಶದಲ್ಲೆಲ್ಲ ಓಡಿಯಾಡಿ ಯೋಗಾಭ್ಯಾಸದ ಒಳಮರ್ಮವನ್ನು ತಿಳಿಯುವುದಕ್ಕೆ ಅಷ್ಟು ವರ್ಷ ಯಾರೋ ಯಾರನ್ನು ಸೇವಿಸಿದನಂತೆ. ಅದನ್ನು ಹೇಳಿದ್ದನ್ನೆಲ್ಲ ಬರೆಯುವುದಕ್ಕೆ ಇಲ್ಲಿ ಅವಕಾಶವಿಲ್ಲ. ಬರೆದರೆ ಅದೇ ಒಂದು ಕಥೆಯಾದೀತು. ಹಾಗೆಯೇ ನಾನು ಸಾವಿತ್ರಮ್ಮನನ್ನು ಮಾತನಾಡಿಸಿದನು. ವಿದೇವಿಯ ವೇಷದಲ್ಲಿ ಹೇಗೋ ಇದ್ದ ಅವರ ಆಕಾರ ಈಗ ಮಂಗಳ ಗೌರಿಯ ಪ್ರತಿಬಿಂಬದಂತಾಗಿದೆ. ದೃಢವೃತ್ತದಿಂದ ಅವರು ಯಾವ ಫಲವನ್ನು ಮುಂದಿನ ಜನ್ಮಕ್ಕೆಂದು ಬೇಡಿದರು ಅದನ್ನೇ ಈ ಜನ್ಮದಲ್ಲಿ ಪಡೆದರು. ಅವರಿಗೆ ನಮ್ಮೂರಿನಲ್ಲಿ ಈಗ ಮದುವೆಯ ಮುಂತಾದ ಸಂದರ್ಭದಲ್ಲಿ ಎಲ್ಲರಿಗಿಂತಲೂ ಮೊದಲು ಅರಿಶಿನ ಕುಂಕುಮ ಕೊಡುತ್ತಾರೆ. ಹೆಣ್ಣು ಮಕ್ಕಳ ಕೈಯಲ್ಲಿ ಗೌರಿ ಹಬ್ಬದ ಬಾಗಿನಗಳನ್ನು ಕೊಡಿಸುವಾಗ ಮೊದಲು ಇವರ ಹತ್ತಿರ ಕರೆತಂದು ಕೊಡಿಸಿ, ಸಾವಿತ್ರಮ್ಮ ನಿಮ್ಮ ವೃತ ದೃಢವಾದ ವೃತ, ನಿಮ್ಮ ಆಶೀರ್ವಾದ ಚೆನ್ನಾಗಿ ಫಲಿಸುತ್ತೆ, ಹುಡುಗಿಗೆ ಚೆನ್ನಾಗಿ ಹರಸಿ ಎನ್ನುತ್ತಾರೆ. ಇನ್ನೊಂದು ಕಥೆಯನ್ನು ಮುಂದಿನ ಭಾಗದಲ್ಲಿ ಕೇಳೋಣ. ಅಲ್ಲಿವರೆಗೆ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.